ಬರ್ತಿರಲ್ಲಿ 30-35 ಕ್ಯಾಮ್ರಾ ತಗೊಂಡು ಬರ್ತಿರಲ್ಲ, ಅದನ್ನ ದೃಶ್ಯ ನೋಡಿದವ್ರಿಗೆ ಈ ಸಮಸ್ಯೆಯ ಅರಿವಾಗೋದು ನೋಡೋರಿಗೆ ಹೌದಲ್ರಿ. ಆ ಸಮಸ್ಯೆಯನ್ನು ಜನ ಅರಿವು ಮಾಡಿಕೊಳ್ಳಲಿ ಮಾಡಿಕೊಳ್ತಾರ ಅನ್ನೋದು ಇದರ ಈ ಸ್ಟಂಟ್ ಪಾಲಿಟಿಕ್ಸ್ ಮತ್ತೊಂದು ಉಪಪರಿಣಾಮ ಇದು. ಸರ್ ಇಲ್ಲಿ ಉಪಪರಿಣಾಮ ಭಾರತ ದೇಶದ ಒಳಗಡೆ ರಾಜಕಾರಣ ಅಂತಂದು ಹೇಳಿ ಬಂದೆ ಸರ್ ಅಶೋಕ್ ಪಟ್ಟಣ ಅವ್ರ ಹತ್ರ ಮಾತಾಡ್ತಾರೆ. ಅಶೋಕ್ ಪಟ್ಟಣ ಸರ್, ಈಗ ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದ್ದೆ ದೊಡ್ಡ ದೊಡ್ಡ ಸ್ಟಂಟ್ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಘಟನೆ ನೆನಪಿಸ್ತೀನಿ, ಜಪಾನ್ ಅನೌನ್ಸ್ ಮಾಡಿದ ನಂತರ ಅವರು 8 ನವೆಂಬರ್ 8 ರಾತ್ರಿ ಅನೌನ್ಸ್ ಮಾಡಿದ ನಂತರ 2-3 ದಿನ ಬಿಟ್ಟು ಜಪಾನ್ಗೆ ಪ್ರವಾಸ ಹೋಗ್ತಾರೆ. ಅಲ್ಲಿಂದ ಬಂದ ನಂತರ ಅವರ ಭಾಷಣ ಇದೆಯಲ್ಲ, ಅಪ್ಪಟ ರಾಜಕಾರಣದ ಭಾಷಣ ಆಗಿತ್ತು, ದೇಶದ ಜನರನ್ನ ಸಂತೈಸುವಂತ ಭಾಷಣ ಆಗಿರಲಿಲ್ಲ ಅದರಲ್ಲಿ. ಇದು ಅದು ಇತ್ತು, ಜೊತೆಗೆ ರಾಜಕಾರಣವೂ ಕೂಡ ಅಂದ್ರೆ ವಿಪಕ್ಷಗಳನ್ನ ಒಂದು ರೀತಿ ಕೀಳರ ಮೇಲೆ ನೋಡುವಂಥದ್ದು ಅಥವಾ ಅವರನ್ನ ತಿವಿಯುವಂತಹ ಟೀಕಿಸುವಂತ ಭಾಷಣ ಆಗಿದೆ. ವಿಪಕ್ಷ ಅಷ್ಟೇ ಅಲ್ಲ, ಅವರ ಪಕ್ಷವನ್ನೇ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋದು. ಏನ್ ಹೇಳ್ತೀರಿ ಅಶೋಕ್ ಪಟ್ಟಣ ಅವರೇ? ಈಗ ನಮ್ಮ ಸ್ನೇಹಿತರುಗಳು ಅಲ್ಲಿ ಕೂತಿರೋ ಟಿವಿ ಇದ್ರಾಗೆ ಅವರೇ ಹೇಳಿದ್ರು, ಪ್ರತಿ ಸರಿ ನೋಟು, ಈಗ ಮೊರಾರ್ಜಿ ದೇಸಾಯಿ ಅವರಿದ್ದ ಕೂಡ 1,000 ರೂಪಾಯಿ ನೋಟು ಬ್ಯಾನ್ ಮಾಡಿದ್ರು. ಅವಾಗ ಕೂಡ ಮೊರಾರ್ಜಿ ದೇಸಾಯಿ ತರ ಯಾವ್ದು ಭಾಷಣ ಮಾಡಿರ್ಲಿಲ್ಲ, ಅವರೇನು ಸ್ಟೆಂಟ್ ಮಾಡಕ್ ಹೋಗಿರ್ಲಿಲ್ಲ. ಈಗ RBI ಗವರ್ನರ್ ನಮ್ಮ ಸ್ನೇಹಿತರಲ್ಲಿ ಹೇಳಿದಾಗೆ ಅವ್ರಿಗೆ RBI ಗವರ್ನರ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಹೊರತಾಗ ಅವರೇನು ಟಿವಿ ಮಾಧ್ಯಮದವ್ರಿಗೆ ಏನು ಬಂದು ಹೇಳಿಕೆ ಕೊಟ್ಟರು, ಇದ್ರ ಪ್ರಕಾರ ಮಾಡಿದೀವಿ ಅಂತ ಏನು ಹೇಳ್ತಾ ಇರಲಿಲ್ಲ. ಈ ತರ ನೋಟು ಚಲಾವಣೆ ಭಾಳ ಕೋಟ ನೋಟ್ ಆಗಿದೆ, ಅದೇನೋ ಒಂದು ರೀಸನ್ ಕೊಟ್ಟು ಅದನ್ನ ಬಂದ್ ಮಾಡಿದೀವಿ ಅಂತ ರಿಸರ್ವ್ ಬ್ಯಾಂಕ್ ಗವರ್ನರ್ ಹೇಳ್ತಾ ಇದ್ರು. ಈಗ ಇದನ್ನು ಅವ್ರು ಯಾರು ಹೇಳ್ದೇನೆ, ಮೋದಿ ಅವರೇ ಹೇಳೋದ್ರಿಂದ ಅದು ರಾಜಕೀಯ ಲಾಭ ತಗೊಳಕ್ಕೆ ಮಾಡಿದ್ದಾರೆ ಅನ್ನೋ ಥರ ಎಲ್ಲರಿಗೂ ಗೊತ್ತಾಗಿದೆ. ಈಗಾಗಲೇ ನೀವು ಹೇಳ್ದಂಗೆ ಜಪಾನ್ಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಅವ್ರು ಏನೋ ದೊಡ್ಡ ಸಾಧನೆ ಮಾಡಿದೀವಿ, ಎಲ್ಲಾ ದೇಶದವ್ರು ನನಗೆಲ್ಲ ಭಾಳ ಹೊಗಳ್ತಾ ಇದ್ದಾರೆ, ನಾನು ಮಾಡಿದ್ರೆ ಸರಿ ಅನ್ನೋ ರೀತಿ ಅವರು ಮನಸ್ಸೊಳಗಿದೆ ಅಂತ ಕಾಣುತ್ತೆ. ಅದು ಜನಗಳೇ ಮುಂದೆ ಅವರಿಗೆ ಉತ್ತರ ಕೊಡ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಸೋವಿಯತ್ ದೇಶ 1991 ಗೋರ್ಬಚ್ ಅವರು ಪ್ರಧಾನಮಂತ್ರಿ ಆಗಿದ್ರು, ಪ್ರೆಸಿಡೆಂಟ್ ಅಲ್ಲಿ ಗೋರ್ಬಚ್ ಅವರು, ಅವರು ಕೂಡ ಇದನ್ನ ಚುನಾವಣೆನ ಅವರು ಕೂಡ ಅಲ್ಲಿ ಸೋವಿಯತ್ ಒಕ್ಕೂಟಕ್ಕೆ ನೋಟ್ ಬ್ಯಾನ್ ಮಾಡಿ ಎಷ್ಟೋ ದೇಶಗಳು ನೋಟು ಈ ತರ ಚುನಾವಣೆನ ಬಂದ್ ಮಾಡಿ ಎಲ್ಲ ಹರಾಜಾಗ್ಬಿಟ್ಟಿದೆ, ಸರ್ಕಾರಗಳೇ ಪತನ ಆಗ್ಬಿಟ್ಟಿದೆ. ಎಷ್ಟೋ ಬೇಕಾ ನಾನು ಒಂದು ಸ್ಟ್ಯಾಟಿಸ್ಟಿಕ್ ಇನ್ನೊಂದು ದಿನ ಬೇಕಾ ನಾನು ನನ್ನ ಹತ್ರ ಇದೆ ಕಂಪ್ ಎಲ್ಲ ಇದೆ ಡೀಟೇಲ್ಸ್ ಯಾವ್ಯಾವ ದೇಶ ಆಗುತ್ತೆ. ಒಂದು ಪ್ರಶ್ನೆ ಪಟಾಣ ಸಾಹೇಬ್ರ ಕೇಳಿ ಸರ್ ಕೇಳಿ ಕೇಳಿ ಏನಂದ್ರೆ ಪ್ರಧಾನಮಂತ್ರಿಗಳು ಮಾಡಬೇಕಾಗಿದ್ದ ಮೊದಲು ಕೆಲಸ ಏನಂದ್ರೆ ಒಂದು ನೋಟು ಬದಲಾವಣೆಯ ತರ ಅದನ್ನ ಅಪಮೌಲ್ಯ ಮಾಡೋದು ಅಮೌಲ್ಯ ಮಾಡೋದಿದೆಯಲ್ಲ, ಇದನ್ನೊಂದು ನಮ್ಮಲ್ಲಿ ಒಂದು ಲೋಕಸಭೆ ಅದೊಂದು ಸಂಸತ್ತಿನ ಒಂದು ಸದನಕ್ಕೆ ಒಂದು ಗೌರವ ಇದೆ. ಆಡಳಿತ ಪಕ್ಷವಾಗಿ ಆಡಳಿತ ಪಕ್ಷದ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಕ್ಯಾಬಿನೆಟ್ ಅಲ್ಲಿ ಆದರೂ ಕನಿಷ್ಠ ಅದನ್ನು ಚರ್ಚೆ ಮಾಡಿ, ಇನ್ನೂ ದೊಡ್ಡ ವಿಷಯ ಆಗಿರೋದ್ರಿಂದ ಇಡೀ ಅಧಿವೇಶನದೊಳಗಡೆ ಇಂಥವ ಚರ್ಚೆ ಮಾಡಿದ್ರು ತಪ್ಪಾಗಿರಲಿಲ್ಲ. ಆದ್ರೆ ಅದನ್ನ ಯಾವುದು ಮಾಡದೆ ಏಕ ವ್ಯಕ್ತಿಯಾಗಿ ಅವರು ತೀರ್ಮಾನ ತಗೊಂಡ್ರು. ಅಲ್ಲ ಅದಕ್ಕೂ ಸ್ಪಷ್ಟನೇನು ಕೊಟ್ರು, ಏನ್ ಗೊತ್ತಾ, ಇದು ದೊಡ್ಡ ರಹಸ್ಯ, ಕಾಳಧನಿಕರು ಎಚ್ಚೆತ್ತು ಬಿಡ್ತಾರೆ ಎಲ್ಲ ಹೋಗ್ಬಿಡುತ್ತೆ ಅನ್ನೋದು. ಇವಾಗ ಚರ್ಚೆ ಮಾಡೋಣ, ಒಂದು ಪುಟ್ಟ ಬ್ರೇಕ್ ತಗೋಬೇಕಿದೆ. ಯಾಕೆ ಸಂಸತ್ನಲ್ಲಿ ಚರ್ಚೆ ಮಾಡಲಿಲ್ಲ? ಇದ್ರ ಜೊತೆಗೆ ಮತ್ತಷ್ಟು ಸ್ಟೆಂಟ್ಗಳ ರಾಜಕಾರಣದಲ್ಲಿ ನಡೀತಾ ಇವೆ. ಸ್ಟೆಂಟ್ ರಾಜಕಾರಣ ಅನ್ನುವಂಥದ್ದು ದೊಡ್ಡ ಮಟ್ಟದ ಸ್ಟೆಂಟ್ ರಾಜಕಾರಣ ನಡೀತಾ ಇದೆ. ನಿಜವಾಗ್ಲೂ ಗಂಭೀರವಾದ ಸಮಸ್ಯೆ, ಗಂಭೀರವಾಗಿ ಪ್ರಯತ್ನ ಪಡುವಂತಹ ಹಲವಾರು ವಿಷಯಗಳು ಕೂಡ ಇದ್ದೇವೆ ಇದೇ ನೋಟ್ ಬದಲಾವಣೆಯ ವಿಚಾರದಲ್ಲಿ. ಆ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ, ಆ ವಿಚಾರವನ್ನು ನಾನು ಪ್ರಸ್ತಾಪ ಮಾಡ್ತೇನೆ. ಯಾಕೆ ರಾಜಕೀಯ ಪಕ್ಷಗಳಿಗೆ ಇದು ಹೊಳಿತಾ ಇಲ್ಲ ಅನ್ನೋಂಥದ್ದು ಚರ್ಚೆ ಮಾಡೋಣ ಪುಟ್ಟ ಬ್ರೇಕ್ನ ಬಳಿಕ.